ಗಣೇಶ ಏನಾಯ್ತು? ಹೊಡಿತಲ್ಲೋ ನಿನ್ಗೆ ಕರ್ನಾಟಕ ಸ್ಟೇಟ್ ಲಾಟ್ರಿ ಬಂಪರ್ ಬಹುಮಾನ. ಅಯ್ಯಯ್ಯೋ, ನಮ್ಮ ಅಪ್ಪನ ನಾಲ್ಕು ಜನ ಹೇಗಲ್ ಹೊತ್ಕೊಂಡು ತಗೊಂಡ್ ಬರ್ತಿದ್ದಾರೆ. ಏನಾಯ್ತು ಏನ್ ಕತ್ತನ ಗೊತ್ತಿಲ್ವಲ್ಲ, ಏನಾಯ್ತು? ಇಲ್ಲಿ ನೋಡು, ಜಟ್ಟಪ್ಪನ ಮನೆ ಮದುವೆ ಊಟಕ್ ಬಂದಿದ್ರಲ್ಲ, ಅಲ್ಲಿ ಕಟ್ಟೆ ಕೃಷ್ಣಪ್ಪನವರು ಹೊಟ್ಟೆ ಒಡೆಯೋಷ್ಟು ತಿಂದು ಬೆಟ್ಟ ಬಿದ್ದಂಗ್ ಬಿದ್ಬಿಟ್ರು. ಮದುವೆ ಮನೆಯಲ್ಲಿ ಎಲ್ಲಿ ಚಟ್ಟ ಕಟ್ಬೇಕಾಗುತ್ತೆ ಅಂತ ಹೆದರಿ ಇಲ್ಲಿಗೆ ಹೊತ್ಕೊಂಬಂದ್ವಿ. ಇವನ್ನೆಲ್ಲೋ ಅಷ್ಟು ಸುಲಭವಾಗಿ ನೆಗೆದು ಬೀಳ್ತಾನೆ. ನಾನ್ ಸುಳ್ಳು ಹೇಳಿ ಯಾವ ನರ್ಕಕ್ ಹೋಗ್ಲು? ಇಲ್ಲಿ ನೋಡು, ನಾಡಿ ಬಡ್ತ ನಿಂತ ಹೋಗ್ತಾ ಇದೆ, ಕೈ ಕಾಲ್ ತಣ್ಣಗಾಗ್ತಾ ಇದೆ, ಹೊಟ್ಟೆ ಊದ್ಕೊಂಡಿದೆ, ಕಣ್ ಮುಚ್ಕೊಂಡಿದೆ. ಲೇ, ನೀ ಹೇಳೋದೇ ಸತ್ಯವಾದ್ರೆ ನಿನಗೆ ಒಂದು ಮಾರುತಿ ಕಾರ್ ಕಣ್ ಮಾಡ್ತೀನಿ ಕಣೋ. ನಿಜವಾಗ್ಲೂ ನಾ ದೇವ್ರಾಣೆಗೂ ನಮ್ಮ ಅಪ್ಪ ನೆಗ್ ಬಿದ್ದಿದ್ದೆ ಕಾರ್ಪೊರೇಷನ್ ಲಾರಿ ತರಿಸಿ ಹೆಣನ ಸ್ಮಶಾನಕ್ಕೆ ಸಾಕ್ಸಿ ಅಲ್ಲಿಂದ ನೇರವಾಗಿ ಮಾರುತಿ ಕಾರ್ ನಲ್ಲೇ ನಿಮ್ ಮನೆ ಮುಂದೆ ಬಂದು ಎಳಿತೀನಿ. ಓಕೆನಾ? ಓಕೆ ದೇವ್ರೆ. ಅಕಸ್ಮಾತ್ ಏನಾದ್ರೂ ಅಲ್ಪ ಸ್ವಲ್ಪ ಪ್ರಾಣ ಉಳ್ಕೊಂಡಿದ್ರೆ ಬೇಗ ಕರ್ಕೊಂಬಿಡಪ್ಪ, ಬರ್ತೀನೋ. ಗಣೇಶ ಮರಿಬೇಡ, ಮಾರುತಿ ಕಾರ್ ರೆಡ್ ಕಲರ್ ಬರ್ತೀನೋ. ಬಂದ್ರ ದೇವ್ರೆ. ಶೀಲಾ, ಶೀಲಾ, ಯಾಕೋ ಏನಾಯ್ತು? ಮೊದ್ಲು ಬೀದಿಯವರಿಗೆಲ್ಲ ಸ್ವೀಟ್ ಹಂಚು, ದೇವ್ರನ್ನ ಮೇಲ್ ಕರುಣೆ ತೋರಿಸಿದ್ದಕ್ಕೆ ತುಪ್ಪ ದೀಪ ಹಚ್ಚು, ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಬ್ರಾಹ್ಮಣರಿಗೆ ಹೇಳಿ ಕಳ್ಸು. ಅಯ್ಯೋ ಅಯ್ಯೋ, ಎಂತ ಒಳ್ಳೆ ಸುದ್ದಿ. ಶೀಲಾ, ನನ್ಗೊಂದ್ ಕಾರು, ನಿನ್ಗೊಂದ್ ಕಾರು, ನನ್ಗೊಂದ್ ಬಂಗ್ಲೆ, ನಿನ್ಗೊಂದ್ ಬಂಗ್ಲೆ, ನನಗೂ ಬೇಕಾದ ಕ್ಷಣ, ನಿನಗೂ ಬೇಕಾದ ಕ್ಷಣ. ನನಗೆ ಹಣ ಅಂದ್ರೆ ಸಾಕು, ಹೆಣ ಬಾಯ್ ಬಿಡ್ತ ಬಿದ್ಕ. ನನ್ನ ಹೆಣ ಅಂತೀಯನಲೇ. ಅಪ್ಪ ಮಾವ, ನೀನಿನ್ನೂ ಸಾಯ್ಲಿಲ್ವಾ? ಅಷ್ಟು ಸುಲಭವಾಗಿ ನಾನು ಸಾಯ್ತೀನ? ನಿಮ್ಮಂತ ಕುರಿಗಳನ್ನ ಸಾಯಿಸಿ ಆಮೇಲೆ ನಾನು ಸಾಯೋದು? ಏ, ನನ್ನನ್ನು ಸ್ಮಶಾನ ಯಾತ್ರೆ ಕಳಿಸಿ ಮಾರುತಿ ಕಾರ್ ತಗೊಂಡೋಗಿ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ಇದ್ದೀಯನಲೇ. ಅಯ್ಯೋ, ನನ್ ಕಾರು, ನನ್ ಬಂಗ್ಲೆ, ನನ್ನ ಹಣ. ನಿಮ್ಮ ಹೆಣ? ಏ, ಮದುವೆ ಮನೆಯಲ್ಲಿ ನಾನು ಸತ್ತಂಗ ನಾಟಕ ಆಡಿದ್ ಯಾಕೆ ಗೊತ್ತೇನ್ರು? ಇದಕ್ಕೆ ತಿಂದದ್ ಕಮ್ಮಿ ಕದ್ದದ್ದು ಜಾಸ್ತಿ, ಆಟೋ ಚಾರ್ಜ್ ಉಳಿಸಿ ಮನೆಗೆ ಬಂದೆ. ಇನ್ನೊಂದ್ ವಾರ ನಮ್ಮ ಮನೇಲಿ ಅಡಿಗೆ ಮಾಡೋ ಆಗಿಲ್ಲ, ಎಲ್ರೂ ಇದನ್ನೇ ತಿನ್ಕೊಂಡ್ ಕಾಲ ಕಳವೆ. ಗೊತ್ತಾಯ್ತಾ ಕಟ್ಟೆ ಕೃಷ್ಣಪ್ಪನವ್ರೆ, ನನಗೊಂದು ಅನುಮಾನ. ಏನೋ? ನೀವು ನಿಜವಾಗ್ಲೂ ನಮ್ಮ ಅಪ್ಪನಾ? ನೀನ್ ನನ್ನ ಮಗ ಹೌದೋ ಅಲ್ವೋ? ನಾನಂತೂ ನಿಮ್ಮಪ್ಪ.